ಟಿನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಟ್ವಿಸ್ಟ್ ಎನ್ನುವಂತೆ ಬಿಎಸ್ ಯಡಿಯೂರಪ್ಪನವರ ಆಡಳಿತ ಯುಗಾಂತ್ಯವಾಗಿದೆ. ಹೈಕಮಾಂಡ್ ಬಹಿರಂಗವಾಗಿ ಸಂದೇಶ ನೀಡಿದ್ರು. ಬಿಎಸ್ ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿದಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ಮಾಡಿ ಬಿಎಸ್ ವೈ ಖುದ್ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ 2019ರ ಜೂನ್ 26ರಂದು ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸಿದ 2 ವರ್ಷದ ಬಳಿಕ ಅದೇ ದಿನ ಕುರ್ಚಿ ತ್ಯಾಗ ಮಾಡಿದ್ದಾರೆ. 2 ತಿಂಗಳ ಹಿಂದೆಯೇ ರಾಜೀನಾಮೆ ನೀಡೋದಾಗಿ ನಿರ್ಧರಿಸಿದ್ದೆ ಎಂದ ಬಿಎಸ್ ವೈ ಮೋದಿ ಸೇರಿದಂತೆ ರಾಜ್ಯ ಹಾಗೂ ಶಿಕಾರಿಪುರ ಜನತೆಗೆ ಧನ್ಯವಾದ ಹೇಳಿದ್ದಾರೆ. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ, ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದ ಅಲ್ಲ, ಸಂತೋಷದಿಂದ ಖುಷಿಯಿಂದ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡುತ್ತ ಇದ್ದೇನೆ. ಹೈಕಮಾಂಡ್ ಸಂದೇಶಕ್ಕೆ ಕಾಯ್ತಾ ಇದ್ದ ಬಿಎಸ್ ವೈ 75 ವಯಸ್ಸು ಮೀರಿದವರಿಗೆ ಎಲ್ಲೂ ಹುದ್ದೆ ನೀಡಿಲ್ಲ, ನನಗೆ ನೀಡಿದ್ರು, ಹೀಗಾಗಿ ಸ್ವಂತ ನಿರ್ಧಾರದಿಂದ ರಾಜೀನಾಮೆ ನೀಡಿದ್ದೇನೆ. ನನಗೆ ಹೈಕಮಾಂಡ್ ರಾಜೀನಾಮೆ ನೀಡಲು ಹೇಳಿಲ್ಲ, ಕರ್ನಾಟಕ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಎಂದಿದ್ದಾರೆ. ಇನ್ನು ಮುಂದಿನ ಸಿಎಂ ವಿಚಾರವಾಗಿ ಮಾತನಾಡಿ ನಾನು ಯಾರನ್ನು ಸಿಎಂ ಮಾಡಿ ಅಂತ ಹೇಳಲ್ಲ, ಯಾರ ಮೇಲೂ ಈ ವಿಚಾರದಲ್ಲಿ ಒತ್ತಡ ಹಾಕಲ್ಲ ಅಂತ ಹೇಳಿದ್ದಾರೆ. ಡೆಲ್ಲಿಯಿಂದ ನನಗೆ ಯಾವುದೇ ಒತ್ತಡ ಇಲ್ಲ, ನಾನೇ ನಿರ್ಧಾರ ಮಾಡಿ ಇವತ್ತು 26ನೇ ತಾರೀಕು 2 ವರ್ಷ ತುಂಬಿರುವಂತಹ ಈ ಶುಭ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೂ ಅವಕಾಶ ಸಿಗಬೇಕು, ಬೇರೆಯವರು ಮುಖ್ಯಮಂತ್ರಿ ಕೆಲಸ ಮಾಡುವಂಥ ಅವಕಾಶ ಸಿಗಬೇಕು ಅಂತ ನಾನೇ ವಾಲಂಟಿಯರ್ ರಾಜೀನಾಮೆ ಕೊಟ್ಟಿದ್ದೇನೆ ಹೊರತು ಇದಕ್ಕೆ ಪ್ರಧಾನಿ ಆಗಲಿ ಯಾರ್ದು ಒತ್ತಾಯ ಇಲ್ಲ, ನಾನೇ ವಾಲಂಟಿಯರ್ ಆಗಿ ರಾಜೀನಾಮೆ ಕೊಟ್ಟಿದ್ದಾನೆ. ನಿಜಕ್ಕೂ ಇಂದು ಬಿಎಸ್ ಯಡಿಯೂರಪ್ಪ ಅವರು ಭಾವುಕರಾಗಿದ್ರು. ಸರ್ಕಾರ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಾಧನಾ ಸಮಾವೇಶ ಆಯೋಜಿಸಲಾಗಿತ್ತು. ಭಾಷಣದ ವೇಳೆಯೇ ಬಿಎಸ್ ವೈ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ರು. ತನ್ನ ರಾಜಕೀಯ ಪಯಣ ನೆನೆಸಿಕೊಂಡು ಮಾತನಾಡುವಾಗ ಕಣ್ಣೀರು ಹಾಕುತ್ತಾ ಭಾವುಕರಾದರು. ಯಡಿಯೂರಪ್ಪ ಮಾತಿಗೆ ಅಭಿಮಾನಿಗಳು ಸಹ ಭಾವುಕರಾಗಿ ಕಣ್ಣೀರು ಹಾಕಿದರು. ಕೇಂದ್ರ ಸರ್ಕಾರ ಗೃಹ ಮಂತ್ರಿ ಅಮಿತ್ ಶಾ, ನಡ್ಡಾಜಿ ಎಲ್ಲರ ಒಂದು ಅಭಿಪ್ರಾಯ ಏನು, 75 ವರ್ಷ ದಾಟಿದ ಯಾವುದೇ ವ್ಯಕ್ತಿಗೆ ಸ್ಥಾನಮಾನಗಳನ್ನು ಕೊಡಲ್ಲ ಅನ್ನೋ ತೀರ್ಮಾನ ಕೇಂದ್ರ ತಗೊಳ್ತು, ಯಾರಿಗೂ ಅವಕಾಶ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಬಗ್ಗೆ ಅತ್ಯಂತ ವಾತ್ಸಲ್ಯ ಪ್ರೀತಿ ವಿಶ್ವಾಸದಿಂದ ನನಗೆ ಅವಕಾಶವನ್ನು ಮಾಡಿಕೊಟ್ರು. 2 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಅಮಿತ್ ಶಾ ಜಿಯವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದು ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಯುತ್ತ ತಗೊಂಡೋದಾಗ ಮಾತ್ರ ಭಾರತ. ಸಿಎಂ ಭಾಷಣದ ಬಳಿಕ ಇಡೀ ಸಚಿವ ಸಂಪುಟ ಮೌನಕ್ಕೆ ಜಾರಿತು. ಸಿಎಂ ಆಪ್ತಬಣ ಸೇರಿದಂತೆ ಶಾಸಕರು ಬೇಸರದಲ್ಲಿರುವಂತೆ ಕಾಣ್ತಾ ಇದ್ರು. ಭಾಷಣ ಮುಗಿಸಿದ ಬಳಿಕ ಸಿಎಂ ಸಂಪುಟದ ಸಚಿವರೊಂದಿಗೆ ಊಟ ಮಾಡಿದ್ರು. ವಲಸಿಗರು ಸೇರಿದಂತೆ ಎಲ್ಲರೂ ಕೂಡ ಸಾಧನಾ ಸಮಾವೇಶದಲ್ಲೂ ಬಿಎಸ್ ವೈ ರಾಜೀನಾಮೆ ಮಾತಿಂದ ಸಪ್ಪೆಯಾಗಿ ಕಂಡ್ರು. ಮಾಧ್ಯಮಗಳ ಕ್ಯಾಮೆರಾ ಕಂಡು ಬಿಎಸ್ ವೈ ಮುಗುಳ್ ನಗುತ್ತಾ ಭಾರದ ಮನಸ್ಸಿನಲ್ಲೇ ನಗು ತೋರಿಸಿದ್ರು. ಬಿಎಸ್ ವೈ ರಾಜೀನಾಮೆ ಅಂಗೀಕರಿಸಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಂದಿನ ಸಿಎಂ ಆಯ್ಕೆವರೆಗೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರೆಯುವಂತೆ ಯಡಿಯೂರಪ್ಪಗೆ ಸೂಚಿಸಿದ್ದಾರೆ. ಕ್ಯಾಬಿನೆಟ್ ರಚನೆ ತನಕ ಬಿಎಸ್ ವೈ ಹಂಗಾಮಿ ಮುಖ್ಯಮಂತ್ರಿಯಾಗಲಿದ್ದಾರೆ. ಇನ್ನು ಹೊಸದಾಗಿ ಯಾರೇ ಸಿಎಂ ಆದರೂ ಸಂಪೂರ್ಣ ಸಹಕಾರ ನೀಡುವುದಾಗಿ ಸಿಎಂ ಹೇಳಿದ್ದಾರೆ. ಸದ್ಯ ಯಡಿಯೂರಪ್ಪ ಸಂಪುಟ ವಿಸ್ತರಣೆಯಾಗಿದ್ದು ಹೊಸ ಸಂಪುಟ ರಚನೆಯವರೆಗೂ ಮಂತ್ರಿಗಳಾಗಿದ್ದವರೆಲ್ಲ ಮಾಜಿ ಮಂತ್ರಿಗಳಾಗಲಿದ್ದಾರೆ. ಯಡಿಯೂರಪ್ಪ ರಾಜೀನಾಮೆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತುರ್ತು ಸಭೆಯನ್ನು ಕರೆದ್ರು. ಸಂಸತ್ ಭವನದಲ್ಲಿ ನಡೆದ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ, ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭಾಗಿಯಾದರು. ಇನ್ನು ಮುಂದಿನ ಸಿಎಂ ಆಯ್ಕೆಗೆ ನಾಳೆ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಮುಂದಿನ ಸಿಎಂ ಆಯ್ಕೆ ಬಗ್ಗೆ ಚರ್ಚೆಯಾಗಲಿದ್ದು ನಾಳೆಯೇ ನೆಕ್ಸ್ಟ್ ಸಿಎಂ ಯಾರು ಅನ್ನೋದು ಫೈನಲ್ ಆಗಲಿದೆ ಅನ್ಸುತ್ತೆ. ಮುಂದಿನ ಸಿಎಂ ಆಯ್ಕೆ ಮಾಡಲು ರಾಜ್ಯಕ್ಕೆ ಧರ್ಮೇಂದ್ರ ಪ್ರಧಾನ್ ವೀಕ್ಷಕರಾಗಿ ಬರಲಿದ್ದಾರೆ. ನಾಳೆ ರಾಜ್ಯಕ್ಕೆ ವೀಕ್ಷಕರಾಗಿ ತೆರಳುವಂತೆ ಧರ್ಮೇಂದ್ರ ಪ್ರಧಾನ್ಗೆ ಹೈಕಮಾಂಡ್ ಸೂಚಿಸಿದೆ.
ಮುಂದಿನ ಸಿಎಂ ಆಯ್ಕೆ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ಶಾಸಕಾಂಗ ಪಕ್ಷದ ಸಭೆ ನಡೆಸಲಿದ್ದಾರೆ ಏನು ಅರುಣ್ ಸಿಂಗ್ ಕೂಡ ರಾಜ್ಯಕ್ಕೆ ಬರಲಿದ್ದಾರೆ ನಾನು ಕೂಡ ರಾಜ್ಯಕ್ಕೆ ಹೋಗ್ತೇನೆ ಯಾರು ಸಿಎಂ ಅನ್ನುವುದು ಪಕ್ಷದ ಸಂಸದೀಯ ಮಂಡಳಿ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ ಇದರೊಂದಿಗೆ ಮಹತ್ವದ ಬೆಳವಣಿಗೆಯಲ್ಲಿ ಬಿಎಲ್ ಸಂತೋಷ್ ರಾಜ್ಯಕ್ಕೆ ದೌಡಾಯಿಸ್ತಾ ಇರುವುದು ಅಚ್ಚರಿ ಯಡಿಯೂರಪ್ಪ ರಾಜೀನಾಮೆ ನೀಡಾಯಿತು ಮುಂದಿನ ಸಿಎಂ ಯಾರು ಅನ್ನೋದು ಸದ್ಯದ ಪ್ರಶ್ನೆ ಈಗಾಗಲೇ ಸಿಎಂ ರೇಸ್ನಲ್ಲಿ ಹಲವರ ಹೆಸರುಗಳು ಮುಂಚೂಣಿಯಲ್ಲಿದೆ ಮತ್ತೆ ಲಿಂಗಾಯತ ಸಮುದಾಯದವರಿಗೆ ಸಿಎಂ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಯಾಗ್ತಾ ಇದೆ ಎನ್ನಲಾಗ್ತಿದೆ ಮುರುಗೇಶ್ ನಿರಾಣಿ ಅರವಿಂದ್ ಬೆಲ್ಲದ್ ಬಸವರಾಜ್ ಬೊಮ್ಮಾಯಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು ಮುಂಚೂಣಿಯಲ್ಲಿದೆ ಇನ್ನು ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನೋ ರೀತಿ ಆರ್ ಅಶೋಕ್ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಕೆಎಸ್ ಈಶ್ವರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಕುರುಬ ಸಮಾಜದವರು ಒತ್ತಾಯಿಸುತ್ತಿದ್ದಾರೆ ಬಿಎಸ್ವೈ ಬದಲಿ ಸಿಎಂ ಯಾರು ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದ್ರೆ ಹಲವರು ಈಗಾಗಲೇ ದೆಹಲಿಯಲ್ಲಿ ಲಾಭಿ ಮಾಡುತ್ತಿದ್ದಾರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಬಿಎಸ್ವೈ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಮ್ಮ ನಿವಾಸದಲ್ಲಿ ಪೂಜಿಸುವ ದೈವಗಳ ಹಾಗೂ ತಾಯಿಯ ಆಶೀರ್ವಾದವನ್ನು ಪಡೆದು ದೆಹಲಿಗೆ ತೆರಳಿದ್ದಾರೆ ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿದ್ದು ಸಿಎಂ ಆಗ್ತಾರಾ ಅನ್ನೋ ಕುತೂಹಲ ಇದೆ ಇನ್ನು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ನಿರಾಣಿ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗ್ತಿದ್ದಾರೆ ಅಮಿತ್ ಶಾ ಭೇಟಿ ಸಾಧ್ಯವಾಗದೆ ಹಿಂತಿರುಗ್ತಾ ಇದ್ದಾರೆ ಆದರೆ ನಿರಾಣಿ ಅಭಿಮಾನಿಗಳು ಸಂಭ್ರಮಾಚರಣೆ ಸ್ಥಿತಿಯಲ್ಲಿದ್ದು ಎಲ್ಲವೂ ಸಸ್ಪೆನ್ಸ್ ಆಗಿದೆ ಸಿಎಂ ಆಯ್ಕೆ ಬಳಿಕ ನೂತನ ಸಚಿವ ಸಂಪುಟ ರಚನೆಯಾಗಲಿದ್ದು ಎಲ್ಲರಿಗೂ ಟೆನ್ಷನ್ ಶುರುವಾಗಿದೆ ಹೊಸ ಸಿಎಂ ಜೊತೆ ಹೊಸಬರಿಗೆ ಮಂತ್ರಿ ಸ್ಥಾನದ ಮಣೆ ಹಾಕೋ ಸಾಧ್ಯತೆ ಇದೆ ಕೆಲವರಿಗೆ ಕೋಕ್ ಶಾಕ್ ಕೂಡ ಸಿಗಲಿದೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಶಾಸಕರಾದ ಪಿ ರಾಜೀವ್ ಸುನೀಲ್ ಕುಮಾರ್ ರಾಜೀವ್ ಗೌಡ ಎಸ್ಕೆ ರಾಮದಾಸ್ ರೇಣುಕಾಚಾರ್ಯ ಪೂರ್ಣಿಮಾ ಶ್ರೀನಿವಾಸ್ ಮುನಿರತ್ನ ಸೇರಿದಂತೆ ಹಲವರಿಗೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಕೆಲ ಹಿರಿಯರಿಗೆ ಕೋಕ್ ನೀಡಲಾಗುವ ಸಾಧ್ಯತೆಯೂ ದಟ್ಟವಾಗಿದೆ ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜ್ಯ